ಸೊ ಚಿಕ್ಕ ವಯಸ್ಸಿನ ಉಪೇಂದ್ರ ಸರ್ ನೋಡಿ ಬೆಳೆದಿರೋ ನಾನು. ಸೊ ಫಸ್ಟ್ ದೊಡ್ಡ ಫ್ಯಾನ್ ಫ್ಯಾನ್ ಆಫ್ ಎವ್ರಿ ಆಕ್ಟ್ರೆಸ್ ಅಂಡ್ ಉಪೇಂದ್ರ ಸರ್ ಆಬ್ವಿಯಸ್ಲಿ. ಅವ್ರು ನನ್ನ ಫಸ್ಟ್ ಲಿರಿಕಲ್ ವಿಡಿಯೋ ರಿಲೀಸ್ ಆಗ್ಬೇಕಂದ್ರೆ ನಾನು ನಮ್ಮ ಡೈರೆಕ್ಟರ್ ಒಂದೇ ಮಾತಾಡಿದ್ರು, ಇಲ್ಲ ಪ್ಲೀಸ್ ಸರ್ ಕೈಲೇ ಮಾಡಿಸ್ಬೇಕು ಅಂತ. ಯಾಕಂದ್ರೆ ನನ್ನ ಚಿಕ್ಕ ವಯಸ್ಸಿಂದ ನಾನು ನಿರಂಜನ್ ಫ್ರೆಂಡ್ಸ್. ಸೊ ಅವರು ಸುಮಾರ್ಸಿಗೆ ನೋಡಿದ್ವಿ. ಸೊ ರಿಲೀಸ್ ಮಾಡೋದು ತುಂಬಾ ಖುಷಿ ಆಗುತ್ತೆ ಅಂತ ಒಂದು ಮಾತು ಕೇಳಿದೆ. ಪ್ಲೀಸ್ ಸರ್ ಬಾಪ ಮಾಡ್ತೀನಿ ಅಂದ್ರು. ಬಿಸಿ ಶೆಡ್ಯೂಲ್ ಅಲ್ಲಿ ಕಬ್ಜಾ ಶೂಟಿಂಗ್ ಅಂತ ಅವರು ಲಂಚು ಮಾಡಿಲ್ಲ, ಅವರು ಮೇಕಪ್ ತೆಗೆದ್ಬಿಟ್ಟು ಒಂದು 1 hour ಸ್ಪೆಂಡ್ ಮಾಡಿದ್ರು. ತುಂಬಾ ಖುಷಿ ಇದೆ ಯಾಕಂದ್ರೆ ಅವ್ರ ಬಿಸಿ ಶೆಡ್ಯೂಲ್ ನಾಟ್ ಮೆನಿ ಪೀಪಲ್ ಗಿವ್ ಟೈಮ್. ಸೊ ಅಷ್ಟು ಟೈಮ್ ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಮೇಡಮ್ ಎಲ್ಲ ನಮ್ಮ ತಂದೆ ಕೊಟ್ಟಿರೋ ಪ್ರೀತಿ ನನಗೆ ಕೊಟ್ಟಿದ್ದಾರೆ, ತುಂಬಾ ಖುಷಿ ಅಂತ ವಿಷಯ ಇದು. ಬಟ್ ಏನಂದ್ರೆ ಅದೊಂದು ಇದಿರುತ್ತೆ ಮೇಡಮ್, ಅಂದ್ರೆ ಶಶಿಕುಮಾರ್ ಮಗ ಅಂದ್ರೆ ಎಲ್ಲರಿಗೂ ಒಂದು ಇದು ಹೆಡ್ಡಲ್ ಸೆಟ್ ಆಗಿರುತ್ತೆ. ಓಕೆ, ಶಶಿಕುಮಾರ್ ಮಗ ಹಿಂಗೆ ಡಾನ್ಸ್ ಅಲ್ಲೇ ಇರ್ಬೇಕು, ಇಲ್ಲ ಹಿಂಗೆ ಇರ್ಬೇಕಂತ. ಅದೊಂದು ಚೇಂಜ್ ಮಾಡ್ಬೇಕು ಮೇಡಮ್, ಯಾಕಂದ್ರೆ ನನಗೆ ಡಾನ್ಸ್ ಆ್ಯಂಡ್ ಫೈಟ್ ಎಲ್ಲ ಇದರಲ್ಲಿ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ನಮ್ಗೆ ತುಂಬ ಇಷ್ಟ. ಬಟ್ ಅದೇ ಆ ಟೈಟ್ಲ್ ಇದೆಯಲ್ಲ ಶಶಿಕುಮಾರ್ ಮಗ ಅಂತ, ಅದನ್ನ ಜನ ಅನ್ಕೊಂಡು ಬರ್ತಾರೆ, ಹೊಸ ನಟ ಇಂಡಸ್ಟ್ರಿ ಬರ್ತಾ ಇದ್ದಾರೆ ಅಂತ. ಅದನ್ನ ಮಾತ್ರ ನೋಡಿ. ಸೊ ನಿಮ್ಗೆ ಹೇಗೆ ಅನ್ಸುತ್ತೋ ಅದು ಹೇಳಿ, ಯಾಕಂದ್ರೆ ಇವಾಗ ಒಂದು ಸಾಂಗ್ ಪ್ರೊಮೋ ಬಿಟ್ಟಿದ್ವಿ ಮುಂಚೆ, ಇವಾಗ ಸಾಂಗ್ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ನೋಡಿ, ಇಷ್ಟ ಆದರೆ ಅದೇ ಸರ್ ಪ್ಲೀಸ್ ಲೈಕ್, ಏನು ಇಷ್ಟ ಆಗಿದೆ ಅಂದರೆ ಕಮೆಂಟ್ ಕೊಡಿ, ವಿಲ್ ಚೇಂಜ್ ನೆಕ್ಸ್ಟ್ ಮೂವಿ 100% ನಾನು ಚೇಂಜ್ ಮಾಡ್ಕೊಂತೀನಿ. ಖಂಡಿತ ಮೇಡಮ್, ಎಕ್ಸ್ಪೆಕ್ಟ್ ಮಾಡಿರ್ಬೇಕು. ಯಾಕಂದ್ರೆ ಒಬ್ಬ ನಟನಾಗಿ ಪ್ರೂವ್ ಮಾಡ್ಕೊಬೇಕಂದ್ರೆ ಯು ಹ್ಯಾವ್ ಟು ಡೂ ಆಲ್ ದಿ ಕ್ರಾಫ್ಟ್ಸ್, ಎಲ್ಲ ಕ್ರಾಫ್ಟ್ ಅಲ್ಲಿ ಚೆನ್ನಾಗಿ ಮಾಡ್ಬೇಕು, ಅವಾಗಲೇ ಜನ ನಿಮ್ಮನ್ನ ಲವ್ ಮಾಡಿ ಬೆಳೆಸ್ತಾರೆ. ಸೊ ನಾನು ಟ್ರೈನ್ ತಗೊಂಡಿದ್ದೀನಿ. ಬಟ್ ನೀವು ಕೇಳಿದ್ರಲ್ಲ ಶಶಿಕುಮಾರ್ ಮಗನಿಗೆ ಹೆಚ್ಚು ಸ್ವಲ್ಪ ಪ್ರೆಷರ್ ಇದೆಯಾ ಅಂತ, ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಇತ್ತು ಮೇಡಮ್ ಪ್ರೆಷರ್. ನಾನು ಆಕ್ಚುಲಿ ನಮ್ಮ ತಂದೆಗೆ ಹೋಗಿ ಹೇಳಿದೆ, ನಾನು ಡ್ಯಾಡಿ ಹಿಂಗೆ ತುಂಬಾ ಪ್ರೆಷರೈಸ್ ಆಗ್ತಾ ಇದೆ ನನಗೆ ಶೂಟಿಂಗ್ ಮುಂಚೆ, ಕ್ಯಾಮ್ರಾ ಫ್ಯೂರ್ ಫಸ್ಟ್ ಟೈಮ್ ಅಲ್ವಾ ಅಂತ. ನೀನ್ ನನ್ನ ಮಗ ಅಂತ ತಲೆ ಹಿಡ್ಕೊಂಬೇಡ, ನೀನು ನಿನ್ ಲೈಫ್ ಬಿಲ್ಡ್ ಮಾಡ್ಕೊಂತ ಇದೆಯಾ, ಅದಕ್ಕೆ ಕಷ್ಟಪಡ್ ನೀವು ಅಷ್ಟೇ ಸಾಕು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಸೊ ಸಿನ್ಸ್ ದೆನ್ ಇವಾಗ ತನಕ ನಂಗೆ ವರಿ ಇಲ್ಲ, ಯಾಕಂದ್ರೆ ನಾನು ಪ್ರತಿ ಸರ್ ಇವೆಲ್ಲ ನನ್ಗೆ ಸಪೋರ್ಟ್ ಮಾಡ್ತೀರಾ ಅಂತ. ಪ್ಲೀಸ್ ಸಪೋರ್ಟ್ ಮಾಡಿ. ಆಕ್ಚುಲಿ ನಾವು ಜೂನ್ ಅಂತ ಅನ್ಕೊಂಡಿದ್ವಿ, ಬಟ್ ಡೇಟ್ ಏನೋ ಫಿಕ್ಸ್ ಆಗಿಲ್ಲ. ಡೈರೆಕ್ಟರ್ ಸರ್ ಇನ್ನ ಈ ಮಂತ್ ಅಲ್ಲಿ ಮಾಡ್ತಾರೆ. ಇಲ್ಲ ಮೇಡಮ್, ನನಗೆ ಚಿಕ್ಕ ವಯಸ್ಸಿಂದ ಆಸಕ್ತಿ ಇತ್ತು ಆಕ್ಟಿಂಗ್ ಫೀಲ್ಡ್ ಅಲ್ಲಿ. ಬಟ್ ಏನಂದ್ರೆ ಮೇನ್ಲಿ ಎಜುಕೇಷನ್ ಇಸ್ ಒನ್ ಥಿಂಗ್, ನನ್ನ ಪೇರೆಂಟ್ಸ್ ಯಾವತ್ತೂ ಬಿಡಲ್ಲ. ಸೊ ಎಜುಕೇಷನ್ ಮುಗಿಸ್ಕೊಂಡು ಆಮೇಲೆ ನೀನು ಇಂಡಸ್ಟ್ರಿಗೆ ಟ್ರೈ ಮಾಡು ಅಂತ ಹೇಳಿದ್ದಾರೆ. ಸ್ಟಾರ್ಟಿಂಗ್ ನಮ್ಮ ತಂದೆಗೆ ಗೊತ್ತಿರಲಿಲ್ಲ ನನಗೆ ಆಕ್ಟಿಂಗ್ ಅಲ್ಲಿ ಆಸಕ್ತಿ ಇತ್ತು ಅಂತ. ನಮ್ಮ ತಾಯಿಗೆ ಹೇಳ್ತಾ ಇದ್ದೆ, ನಮ್ಮ ತಾಯಿಗೆ ಎಜುಕೇಷನ್ ಇಂಜಿನಿಯರಿಂಗ್ ಮುಗಿಸು ಅಂತ. ಸೊ ಆಫ್ಟರ್ ಡನ್ ಮೈ ಇಂಜಿನಿಯರಿಂಗ್ ಫಸ್ಟ್ ಡೇ ಇಂಜಿನಿಯರಿಂಗ್ ಗ್ರಾಜುಯೇಷನ್ ಹೋಗಿ ಬಂದ್ಮೇಲೆ ನನ್ನ ಮಮ್ಮಿಗೆ ಹೋಗಿ ಹೇಳಿದೆ, ಸರಿ ಮಮ್ಮಿ ನಾನು ಆಕ್ಟಿಂಗ್ ಕ್ಲಾಸ್ ಹೋಗ್ತೀನಿ, ಪ್ಲೀಸ್ ನಾನು ಆಕ್ಟಿಂಗ್ ಡ್ಯಾಡಿ ಮನ್ಸ್ ಬರ್ತೀನಿ ಹೇಳು ಅಂತ. ದೆನ್ ಈಸ್ ಅಲ್ಲಿ ಸ್ಟಾರ್ಟ್ ಆಯ್ತು, 2018 ಸಮಥಿಂಗ್ ಸ್ಟಾರ್ಟ್ ಆಯ್ತು. ಇದು ಮೂವಿ ಫೈಟ್ ಸೀಕ್ವೆನ್ಸ್ ಅಲ್ಲಿ ಫ್ರಾಕ್ಚರ್ ಆಯ್ತು, 1.5 months ಆಗಿದೆ. ಇವಾಗ ಶೂಟಿಂಗ್ ಕಂಟಿನ್ಯೂ ಮಾಡ್ಬೇಕು, ಅದಕ್ಕೆ ತಗ್ಗಾಕಿದ್ವಿ. ಸೊ ಇದು ಸಿ ಹೌದೌದೌದು ಸಿಕ್ಕಾಪಟ್ಟೆ ಮೇಡಮ್. ನಾನು ಸ್ಟಂಟ್ಸ್ ಮಾಡುವಾಗೆಲ್ಲ ಸ್ವಲ್ಪ ಗಾಬರಿ ಆಗುತ್ತೆ ಆ ಟೈಮಲ್ಲಿ, ಬಿಕಾಸ್ ಟೇಕ್ಸ್ ಮೇಲೆ ಟೇಕ್ಸ್ ಹೋಗ್ತಾ ಇದ್ರೆ ಸನ್ ಡೌನ್ ಆಗ್ತಾ ಇರುತ್ತೆ. ಇಲ್ಲಿ ಆಕ್ಚುಲಿ ಸನ್ ಡೌನ್ ಆಗೋ ಶಾರ್ಟ್, ಸನ್ ಡೌನ್ ಆಗ್ತಾ ಇತ್ತು. ಇಫ್ ಯು ಲೂಸ್ ಲೈಟ್ ಇದಾಗ್ತದೆ ನಂತರ ಸುಮ್ಮನೆ ಪರಿ ಪರಿಯಲ್ಲಿ ಮಾಡೋಕ್ಕೋಗಿ ಇದಾಗುತ್ತೆ. ಬಟ್ ನೋಡಿ ನೋಡಿ ಎಷ್ಟು ಕಷ್ಟ ಅಂತ, ಇದರಲ್ಲಿ ಕ್ರಾಫ್ಟ್ ತುಂಬಾ ಕಷ್ಟ ಅಂತ ಯಾರಿಗೂ ಗೊತ್ತಿಲ್ಲ, ಇಳಿದ ಮೇಲೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.